ನಮಸ್ತೆ ವೀಕ್ಷಕರೇ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನಮ್ಮ ದೇಶದ ಹೆಮ್ಮೆಯ ಒಂದು ವಿಚಾರ ಯಾಕಪ್ಪ ಅಂತಂದರೆ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಬ್ಬ ಮಹಾಪುರುಷ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಟ್ರು ಅಂದರೆ ಶಾಂತಿ ಸಹನೆ ಹಾಗೂ ಸ್ವಚ್ಛತೆಯಿಂದ ತಂದುಕೊಟ್ಟಂತಹದ್ದು ಯಾವುದೇ ರೀತಿಯಾದಂತಹ ಗಲಭೆಗಳ ನಡಿದೆ ಶಾಂತಿಗಳಿಂದ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತೇಳಿ ಸಾಕಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ನೇತಾರರು ನಮ್ಮ ಗಾಂಧೀಜಿಯವರು ಬಾಪೂಜಿ ಅಂದರೆ ಎಲ್ಲ ಮಕ್ಕಳಲ್ಲೂ ಪ್ರೀತಿಯಿಂದ ಇರುವಂತಹ ಒಬ್ಬ ಮಹಾನೀಯ ವ್ಯಕ್ತಿ ಕೂಡ ಹೌದು ಆದರೆ ಗಾಂಧಿ ಜಯಂತಿಯನ್ನು ನಾವು ಬರೀ ಕೇವಲ ಅಕ್ಟೋಬರ್ ಎರಡರಂದು ಮಾತ್ರ ನೆನಪಿಸಿಕೊಳ್ಳುವಂತಹ ಒಂದು ಕ ಕೆಲಸ ನಡೀತಾ ಇದೆ ಗಾಂಧಿ ಅಂದರೆ ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತವಾಗ್ಬಿಟ್ರಾ ಅನ್ನೋದು ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಕಾಡ್ತಾ ಇರುವಂತಹ ವಿಚಾರ ಯಾಕಪ್ಪ ಅಂತಂದರೆ ಗಾಂಧೀಜಿ ಅಂದರೆ ಗಾಂಧೀಜಿಯವರ ಕುರುಹುಗಳಿರಬಹುದು ಗಾಂಧೀಜಿಯವರ ಸ್ಮಾರಕ ಭವನಗಳಿರ್ಬೋದು ಗಾಂಧೀಜಿಯವರ ಪ್ರತಿಯೊಂದು ಪ್ರತಿಮೆಯು ಕೂಡ ಅಕ್ಟೋಬರ್ ಎರಡರಂದಿನ ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಸ್ವಚ್ಛಗೊಳ್ಳುವಂತಹದ್ದು ಅದಕ್ಕಿಂತ ಇಂದಿನ ದಿನ ಅಥವಾ ಅದಕ್ಕಿಂತ ಸ ಒಂದು ವರ್ಷಗಳ ಕಾಲ ಅದು ಹಾಗೆಯೇ ಆಳು ಬಿದ್ದಿದ್ದರೂ ಸಹ ಯಾರೂ ಕೂಡ ಅದರ ಕಡೆ ಗಮನ ಹರಿಸದೆ ಇರುವಂತಹದ್ದು ನೀವೇ ನೋಡ್ತಾ ಇದ್ದೀರ ವೀಕ್ಷಕರೇ ತುಮಕೂರಿನಲ್ಲಿರುವಂತಹ ಮಹಾತ್ಮ ಗಾಂಧಿ ಸ್ಮಾರಕ ಭವನ ಇದು ಸಾಕಷ್ಟು ಮೇಲ್ನೋಟಕ್ಕೆ ಸುಂದರವಾಗಿ ಕಾಣ್ತಾ ಇರುವಂತಹ ಭವನ ಕೂಡ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಅಂಚುಗಳಿಂದ ಕೂಡಿರುವಂತಹ ಒಂದು ಗಾಂಧೀಜಿಯವರ ಸ್ವಂತ ಮನೆಯಂತೆಯೇ ಕಾಣಿಸ್ತಾ ಇರುವಂತಹ ಈ ಭವನ ನಿಜಕ್ಕೂ ಒಳಗಡೆ ಸಾಕಷ್ಟು ದುರಸ್ತಿಯನ್ನು ಹೊಂದಿದೆ ಹಾಳಾಗಿದೆ ಅನ್ನೋದೇ ತಪ್ಪಾಗಲಾರದು ನೀವೇ ನೋಡಬಹುದು ಗಮನಿಸ್ಬೋದು ಸಾಕಷ್ಟು ಈಗಷ್ಟೇ ಸ್ವಚ್ಛತೆಗೊಳಿಸಿದರೆ ನಾಳೆ ಗಾಂಧೀಜಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಇರುವ ಕಾರಣದಿಂದ ಈ ಭವನದ ಮುಂಭಾಗದಲ್ಲಿ ಮಾತ್ರ ಸ್ವಚ್ಛತೆಯನ್ನುಗೊಳಿಸಿರುವಂತಹದ್ದು ನೀವೇ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಗಾಂಧೀಜಿಯವರ ಭವನ ಅಂದರೆ ಸ್ಮಾರಕ ಭವನ ಕೂಡ ಎಷ್ಟು ಸುಂದರವಾಗಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ದಿನ ಹೀಗೆ ಇರುತ್ತೇನಪ್ಪ ಈ ಭವನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರಬಹುದು ಗಾಂಧಿ ಜಯಂತಿ ಎಂದು ಬಂದು ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿ ಆ ಗಾಂಧಿಯವರ ಸ್ಮಾರಕಕ್ಕೆ ಗಾಂಧೀಜಿಯವರ ಪ್ರತಿಮೆಗೆ ಅಲಂಕಾರ ಮಾಡಿ ಆ ಗಾಂಧೀಜಿಯವರ ಪ್ರತಿಮೆಯನ್ನು ಸಾಕಷ್ಟು ಸುಂದರಗೊಳಿಸಿ ಸುಂದರಗೊಳಿಸಿ ಅದಕ್ಕೆ ಅಲಂಕಾರ ಮಾಡಿ ಗಾಂಧೀಜಿಯವರನ್ನ ನೆನೆಸ್ಕೊಳ್ಳುವಂತಹ ದಿನ ಆ ಒಂದು ಇದನ್ನ ಕಾರ್ಯವನ್ನ ಮಾಡ್ತಾರೆ ಆದ್ರೆ ಗಾಂಧೀಜಿಯವರ ಭವನದಲ್ಲಿ ಸಾಕಷ್ಟು ತೊಂದರೆಗಳಿವೆ ಏನಪ್ಪಾ ಅಂತಂದ್ರೆ ಗಾಂಧೀಜಿಯವರ ಸುತ್ತಲೂ ಹಾಕಿರುವಂತಹ ಚೈನಿನ ಪಟ್ಟಿ ಅಥವಾ ಅದರೊಳಗಡೆ ಯಾರೂ ಬೇರೆಯವರು ಪ್ರವೇಶ ಮಾಡದಂತೆ ನಿರ್ಮಿಸಿರುವಂತಹ ಒಂದು ಕ ಚೈನಿನ ಒಂದು ಲಿಂಕ್ ಇದೆಯಲ್ಲ ಅದು ಕೂಡ ಹಾಳಾಗಿರುವಂತಹದ್ದು ಅದು ಕೂಡ ಎರಡು ಕಂಬಿಗಳು ಕೂಡ ಮುರಿದು ಬಿದ್ದಿರುವಂತಹದ್ದು ನೀವೇ ಗಮನಿಸ್ತಾ ಇದ್ದೀರಾ ಟೈಲ್ಸ್ ಕೂಡ ಎದ್ದೋಗಿರುವಂತಹದ್ದು ಆ ಕಂಬಿಯನ್ನು ಮುರಿದಾಕಿರುವಂತಹದ್ದು ಇಲ್ಲಿ ಕೆಲವು ಪುಂಡರ ಅಟ್ಟಹಾಸ ಮೆರೆದಿದೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ನೀವು ಅದೇ ರೀತಿಯಲ್ಲಿ ಗಾಂಧಿ ಭವನವನ್ನು ನೀವು ಗಾಂಧಿ ಸ್ಮಾರಕ ಭವನವನ್ನು ನೀವು ನೋಡ್ತಾ ಇರಬಹುದು ಈಗಾಗಲೇ ಗಾಂಧೀಜಿಯ ಗಾಂಧಿ ಮಹಾತ್ಮ ಗಾಂಧಿ ಸ್ಮಾರಕ ಭವನದ ಸುತ್ತಲೂ ಸಾಕಷ್ಟು ಇವತ್ತಿನ ದಿನ ಸಾಕಷ್ಟು ಸ್ವಚ್ಛತೆಯನ್ನು ಗೊಳಿಸಿದ್ದಾರೆ ಆದರೆ ಇದರ ಹಿಂಭಾಗದಲ್ಲಿ ಹಿಂಬದಿಯಲ್ಲಿ ಸಾಕಷ್ಟು ಗಿಡಗಂಟಿಗಳಾಗಿರಬಹುದು ಕಸದ ರಾಶಿಯಾಗಿರಬಹುದು ಎಲ್ಲ ಒಂದು ಕಡೆ ಮಲಮೂತ್ರ ವಿಸರ್ಜನೆಗೆ ಸೀಮಿತವಾಗ್ಬಿಟ್ಟಿದೆಯೇನೋ ಈ ಸ್ಥಳ ಅನ್ನೋ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ಕಣ್ಣಿಗೆ ಗೋಚರಿಸ್ತಾ ಇರುವಂತಹ ವಿಚಾರ ಕೂಡ ಆಗಿದೆ ನೋಡಿ ಸಾಕಷ್ಟು ಕಸದ ರಾಶಿ ಇಲ್ಲೇ ಬಿದ್ದಿದೆ ವಾಟರ್ ಬಾಟ್ಲು ಪೇಪರು ಪುಸ್ತಕಗಳು ಹಾಗೂ ಡಬ್ಬಗಳು ಇಲ್ಲಿ ಸಾಕಷ್ಟು ರೀತಿಯಾದಂತಹ ಕಸದ ಒಂದು ಎಲ್ಲ ಕಣದ ಪರಕೆ ಸಮೇತ ಇಲ್ಲಿ ಬಿದ್ದಿರುವಂತಹದ್ದು ಯಾವೆಲ್ಲ ಎಲ್ಲಿಂದ ಬಂದವಪ್ಪ ಅಂತಂದರೆ ಪಕ್ಕದಲ್ಲೇ ಜೂನಿಯರ್ ಕಾಲೇಜ್ ಕೂಡ ಇರುವಂತಹದ್ದು ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳು ಬಳಸುವಂತಹ ಎಲ್ಲ ಉಪ ವಸ್ತುಗಳು ಅದರ ಅನಗತ್ಯ ವಸ್ತುಗಳನ್ನ ತಗೊಬಂದು ಗಾಂಧಿಯ ಭವನದ ಹಿಂಬದಿಯಲ್ಲಿ ಹಾಕಿರುವಂತಹದ್ದು ಶಾಲೆಯ ಕೊಠಡಿಯಲ್ಲಿ ಕಸ ಒಡೆಯುವಂತಹ ಕಸ ಒಡೆದ ನಂತರ ಅದರ ಎಲ್ಲಾ ಕಸದ ರಾಶಿಯನ್ನು ತಂದು ಇಲ್ಲಿ ಸುರಿಯುವಂತಹ ಕೆಲಸ ಕೂಡ ಆಗ್ತಾ ಇದೆ ಹಾವು ಕಮಂಡ್ರಗೊಪ್ಪೆ ಎಬ್ಬ ಇದ್ದರೂ ಇದರಲ್ಲಿ ಸಂಶಯವಿಲ್ಲವೆಂಬಂತೆ ಭಾಸವಾಗುತ್ತಿದೆ ಎಲ್ಲೋ ಒಂದು ಕಡೆ ಜನ ಬಂದು ಇಲ್ಲೇ ಮಲಮೂತ್ರ ವಿಸರ್ಜನೆಗೆ ವಿದ್ಯಾರ್ಥಿಗಳಾಗಿರ್ಬೋದು ಸಾಕಷ್ಟು ಜನ ನಿಂತು ಮಾಡುವಂತಹ ಕೆಲಸ ಮಾಡ್ತಾರೇನೋ ಅನ್ನುವ ರೀತಿಯಲ್ಲಿ ಅನುಮಾನ ಕೂಡ ಕಾಡ್ತಾ ಇದೆ ಯಾಕೆ ಅಂತಂದರೆ ಆ ರೀತಿಯಲ್ಲಿ ಗಿಡಗಂಟಿಗಳು ಬೆಳೆದಿರುವಂತಹದ್ದು ಸ್ವಚ್ಛತೆ ಇಲ್ಲದಿರುವಂತಹದ್ದು ಗಾಂಧಿ ಜಯಂತಿ ಎಂದು ಮಾತ್ರ ಅಕ್ಕಪಕ್ಕದಲ್ಲಿ ಸ್ವಚ್ಛಗೊಳಿಸ್ಬಿಟ್ಟು ಮುಂಭಾಗದಲ್ಲಿ ಸ್ವಚ್ಛಗೊಳಿಸಿ ಗಾಂಧೀಜಿಯವರಿಗೆ ಒಂದು ಮಾಲೆಯನ್ನು ಹಾಕಿ ಆ ದಿನ ಮಾತ್ರ ಗಾಂಧಿಯವ್ರನ್ನ ಸ್ಮರಿಸಿಕೊಂಡು ಅಲ್ಲಿಗೆ ಮುಗೀತು ಗಾಂಧಿ ಜಯಂತಿ ಅಲ್ಲಿಗೆ ಅಂತ್ಯವಾಯಿತು ಅನ್ನುವಂತೆ ಅಧಿಕಾರಿಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು ನಾಗರಿಕರಾಗಿರ್ಬೋದು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪು ಎಂಬಂತೆ ತೋಚ್ತಾ ಇರುವಂತಹದ್ದು ನೀವೇ ನೋಡ್ತಾ ಇದ್ದೀರ ವೀಕ್ಷಕರೇ ಸಾಕಷ್ಟು ಗಾಂಧಿ ಸ್ಮಾರಕ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಭವನದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಕಾಡ್ತಾ ಇರುವಂತಹದ್ದು ಇಲ್ಲಿ ಒಳಗಡೆ ನೋಡಿದ್ರೆ ಗಾಂಧೀಜಿಯವರ ಸ್ಮಾರಕ ಭವನದ ಒಳಗಡೆ ನೋಡಿದ್ರೆ ಸಾಕಷ್ಟು ಕಸದ ರಾಶಿ ಕಸ ಕೂಡ ಹಾಗೆ ಇದೆ ದುರಸ್ತಿ ಕೂಡ ಆಗಿಲ್ಲ ಎಲೆಕ್ಟ್ರಿಕಲ್ ಆಗಿರ್ಬೋದು ಮತ್ತು ಪೈಪ್ಗಳಾಗಿರ್ಬೋದು ಎಲ್ಲವೂ ಕೂಡ ಹಾಗೆ ಮುರಿದು ಬಿದ್ದಿರುವಂತಹದ್ದು ಡೋರ್ಗಳಾಗಿರ್ಬೋದು ಹಂಗೆ ಓಪನ್ ಆಗಿರುತ್ತೆ ಎಲ್ಲ ಒಂದು ಕಡೆ ಗಾಂಧಿ ಜಯಂತಿ ಎಂದು ಮಾತ್ರ ಗಾಂಧೀಜಿಯವರನ್ನ ನೆನೆಸ್ಕೊಳ್ಳುವಂತಹ ಕಾರ್ಯ ನಡೀತಾ ಇದೆಯಾ ತುಮಕೂರಿನಲ್ಲಿ ಇದು ಯಾಕೆ ಈ ರೀತಿ ಆಗ್ತಾಯಿದೆ ಅಂದರೆ ಇದು ಸಾಕಷ್ಟು ದಿನಗಳ ಹಿಂದೆ ಗಾಂಧಿ ಸ್ಮಾರಕ ಭವನ ಕೂಡ ಸಾಕಷ್ಟು ದುರಸ್ತಿಯನ್ನು ಹೊಂದಿತ್ತು ಹಳೇ ಕಟ್ಟಡದಲ್ಲೇ ಸಾಕಷ್ಟು ದಿನಗಳ ಕಾಲ ಗಾಂಧೀಜಿ ಅವರು ವಾಸ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಗಾಂಧಿ ಸ್ಮಾರಕ ಭವನವನ್ನು ಸುಂದರವಾಗಿ ನಿರ್ಮಿಸಿರುವಂತಹದ್ದು ಆದರೆ ನಿರ್ಮಿಸಿರುವಂತಹ ಭವನದ ನಿರ್ವಹಣೆ ಕೂಡ ಆಗದೇ ಇರುವಂತಹದ್ದು ಈ ಶೋಚನೀಯ ಸಂಗತಿ ಆಗಿದೆ ಗಾಂಧೀಜಿಯವರ ದಿನ ಆಗಿರೋದ್ರಿಂದ ಅಕ್ಟೋಬರ್ ಎರಡು ಆಗಿರೋದ್ರಿಂದ ಇವತ್ತು ಸಾಕಷ್ಟು ಗೊಳಿಸ್ತಾ ಇದ್ದಾರೆ ಮುಂಭಾಗದಲ್ಲಿ ಗಾಂಧಿ ಭವನದ ಗಾಂಧಿ ಸ್ಮಾರಕ ಭವನದ ಮುಂಭಾಗದಲ್ಲಿ ಸಾಕಷ್ಟು ಸ್ವಚ್ಛತೆಯನ್ನುಗೊಳಿಸಿ ನಾಳಿನ ಒಂದು ಗಾಂಧಿ ಜಯಂತಿಯ ಒಂದು ಅಂಗವಾಗಿ ಗಾಂಧೀಜಿಯವರಿಗೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡ್ತಾರೆ ಏನಪ್ಪಾ ಅಂತಂದರೆ ಅಲಂಕಾರ ಇರ್ಬೋದು ಪುಷ್ಪಾಲಂಕಾರ ಇರಬಹುದು ಮತ್ತು ಗಾಂಧೀಜಿಯವರಿಗೆ ಡೆಕೋರೇಟಿಂಗು ಆಗಿರಬಹುದು ಈ ರೀತಿಯಾದಂಥ ಅಧಿಕಾರಿಗಳು ಬಂದು ಹೋಗುವವರೆಗೂ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಧಿಕಾರಿಗಳು ಬಂದು ಹೋದ ಮೇಲೆ ಗಾಂಧಿ ನಿಜವಾಗಲೂ ಬಂದಿಯಾಗಿರುವಂತಹದನ್ನು ನಾವು ಕಾಣಬಹುದು ಎಲ್ಲೋ ಒಂದು ಕಡೆ ಚೈನು ಸರಪಣಿಯಲ್ಲಿ ಆಗಿನ ಕಾಲದಲ್ಲಿ ಸೆರೆವಾಸವನ್ನು ಅನುಭವಿಸಿ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮನಿಗೆ ಈಗಲೂ ಸಹ ಎಲ್ಲೋ ಒಂದು ಕಡೆ ಗಾಂಧೀಜಿಯವ್ರನ್ನ ಬಂದಿಯಾಗಿ ಕೂರಿಸ್ಬಿಟ್ಟಿದ್ದೀವ ಅನ್ನೋದು ನಿಜಕ್ಕೂ ಮನಸ್ಸಿಗೆ ದುಃಖಕರದ ದುಃಖಕರವಾದಂತಹ ವಿಚಾರವಾಗಿರುವಂತಹದ್ದು ಗಾಂಧೀಜಿಯವರ ಸ್ಮರಣೆ ಎಂದರೆ ಅಕ್ಟೋಬರ್ ಎರಡರಂದು ಮಾತ್ರ ಸೀಮಿತವಾಗಬಾರದು ಊರಿಗೊಂದು ಮತ್ತು ಬೀದಿಗೊಂದು ಹೆಸರನ್ನು ಇಟ್ಟಾಕ್ಷಣ ಗಾಂಧೀಜಿಯವರನ್ನು ನೆನೆದುಕೊಳ್ಳುತ್ತಿದ್ದೇವೆ ಎಂದಲ್ಲ ನೋಟಿನ ಮೇಲೆ ಗಾಂಧೀಜಿಯವರು ನಗುನಗುತ್ತಾ ಇದ್ದಾರೆ ಎಂದರೆ ಗಾಂಧೀಜಿಯವರ ಸ್ಮರಣೆ ಮಾಡ್ತಾ ಇದ್ದೇವೆ ಗಾಂಧೀಜಿಯವರ ತತ್ವಗಳನ್ನು ಅನುಸರಿಸುತ್ತಿದ್ದೇವೆ ಎಂದರ್ಥ ಅಲ್ಲ ಆದರೆ ಗಾಂಧೀಜಿಯವರನ್ನು ನಿಜವಾಗಿಯೂ ಸ್ಮರಿಸುತ್ತೇವೆ ಎಂದಾದರೆ ಗಾಂಧೀಜಿಯವರು ಮೊದಲು ಆದ್ಯತೆ ನೀಡಿದ್ದು ಸ್ವಚ್ಛತೆಗೆ ಮತ್ತು ಅಹಿಂಸೆಗೆ ಇದನ್ನು ನಾವು ನಿಜವಾಗಲೂ ಪಾಲಿಸಬೇಕಾದಂತಹ ವಿಚಾರಗಳು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ದೇಶದ ಸುಸ್ಥಿರ ಮತ್ತು ಅಭಿವೃದ್ಧಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಟ್ಟವರೇ ಗಾಂಧೀಜಿ ಅವರು ಅಂತಹ ಗಾಂಧೀಜಿಯವರ ಸ್ಮಾರಕ ಭವನದ ಮುಂದೆಯೇ ಸ್ವಚ್ಛತೆ ಇಲ್ಲ ಅಂತಂದರೆ ಸ್ಮಾರಕ ಭವನದಲ್ಲೇ ಸ್ವಚ್ಛತೆ ಇಲ್ಲ ಅಂತಂದ್ರೆ ಸಾಕಷ್ಟು ದುರಸ್ತಿಗೊಳಗಾಗಿದೆ ಅಂತಂದ್ರೆ ಇದು ನಿಜಕ್ಕೂ ಶೋಚನೀಯವಾದಂತಹ ಸಂಗತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಜಕ್ಕೂ ಕ್ರಮವಹಿಸಿ ಇದರ ನಿರ್ವಹಣೆಯನ್ನು ತೆಗೆದುಕೊಂಡು ಇಲ್ಲಿ ನಿಜಕ್ಕೂ ಯಾವುದಾದ್ರೂ ಒಂದು ಮ್ಯೂಸಿಯಮ್ಮು ಅಥವಾ ಗಾಂಧೀಜಿಯವರ ಒಂದು ಚಿತ್ರಣಗಳನ್ನು ಅವರ ಹೋರಾಟದ ಒಂದು ಇತಿಹಾಸವನ್ನು ತೋರಿಸುವಂತಹ ಒಂದು ಚಿತ್ರಪಟಗಳನ್ನು ಹಾಕಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ವೀಕ್ಷಣಕ್ಕೆ ಮಾಡಲಿಕ್ಕೆ ಮತ್ತು ಸಾಕಷ್ಟು ನಾಗರಿಕರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನಷ್ಟು ನಿರ್ವಹಣೆಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಗಾಂಧಿ ಭವನ ಕೂಡ ಸಾಕಷ್ಟು ಸುಸ್ಥಿರವಾಗಿ ಮತ್ತು ಸ್ವಚ್ಛತೆಯಿಂದ ಕೂಡಿರುತ್ತೆ ಅನ್ನೋದು ಪ್ರಗತಿ ಟಿ ಭಾವನೆ ಕೂಡ ಆಗಿದೆ ಹಾಗೂ ಸಾರ್ವಜನಿಕರ ಅಪೇಕ್ಷೆ ಕೂಡ ಆಗಿರುವಂತಹದ್ದು ಪ್ರಗತಿ ಟಿ ವಿ ಅಜಯ್ ಜೊತೆ ಚನ್ನಬಸವಯಂ ಕಿಡದಾಳ್ ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ